ಕೋವಿಡ್ ನಿಯಮ ಹಾಗೂ ಹೆಲ್ಮೆಟ್ ಧರಿಸಿ ವಾಹನ ಸವಾರರು ಬೈಕ್ ಚಲಾವಣೆ ಮಾಡುವಂತೆ ಸಿಂದಗಿ ಪಿಎಸ್ಐ ವಾಹನ ಸವಾರರಿಗೆ ಗುಲಾಬಿ ಹೂ ನೀಡುವುದರ ಮೂಲಕ ಮನವಿ ಮಾಡಿದರು. ಸಿಂದಗಿ ಪಟ್ಟಣದಲ್ಲಿ ಬೈಕ್ ಸವಾರರು ತಪ್ಪದೇ ಹೆಲ್ಮೆಟ್ ಸೇರಿದಂತೆ ಸರ್ಕಾರದ ಕೋವಿಡ್ ನಿಯಮಗಳನ್ನು ಪಾಲಿಸುವಂತೆ ತಿಳಿ ಹೇಳಿದರು. ಅಲ್ಲದೆ ಸಂಚಾರಿ ನಿಯಮಗಳನ್ನು ವಾಹನ ಸವಾರರು ಪಾಲನೆ ಮಾಡುವ ಮೂಲಕ ಅಪಾಯ ತಡೆಗಟ್ಟಲು ಕೈ ಜೋಡಿಸಬೇಕು ಎಂದು ಪಿಎಸ್ ನಿಂಗಣ್ಣ ಪೂಜಾರಿ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ನಮ್ಮ ಅಪ್ಪ ಪ್ಯಾಟಿಗೆ ಹೋಗ್ಯಾನ, ಸಂಜೆ ಹೋಗ್ಯಾನ, ಏನೋ ತಿಲ್ಲಾಕ್ತಿರ್ತಾರಂತೆ, ಮಕ್ಕಳು ಕಾಯ್ತಿರ್ತಾವ. ಹೋಗಿ ನೀವು ಹೆಣ ತೋರ್ವಾದ್ರೆ ನಿಮ್ಮ ಮಕ್ಕಳಿಗೆ ನಿನ್ನ ಹೆಂಡತಿಗೆ ಅವ್ವ ಅಪ್ಪಗೆ ಹೆಂಗಾಗಬೇಕು? ಅದಕ್ಕೆ ದಯಮಾಡಿ ತಾವೆಲ್ಲ ಹೆಲ್ಮೆಟ್ ಹಾಕ್ಕೊಂಡು ನಮ್ಮ ಪೊಲೀಸ್ನವ್ರು ಹಿಡಿತಾರಂತ ಹೇಳಿದ್ರೆ ನೀವು ಬೈಕ್ ಬಿಗ್ ಹಾಕೋಬೇಡಿ. ನಮ್ಮ ಫ್ಯಾಮಿಲಿ ಸಲಾಗಿ, ನಮ್ಮ ಸಲಾಗಿ, ನಮ್ಮ ಜೀವನ ಸಲಾಗಿ ನೀವು ಹೆಲ್ಮೆಟ್ ಹಾಕ್ಕೊಂಡು ಜೀವನ ಹಾಕ್ಕೊಳ್ಳಿ. ಯಾಕಂದ್ರೆ ಪ್ರತಿ ವರ್ಷ ಪ್ರತಿ ದಿನ ಟೂ ವೀಲರ್ದವರು ಮ್ಯಾಕ್ಸಿಮಮ್ ಜನ ಸಾಯ್ತಾರೆ. ನಾವು ವಾರಕ್ಕೆ ಮಿನಿಮಮ್ ಇಬ್ಬರದಾದರೂ ಪಿ ಎಂ ಮಾಡ್ತೀನಿ, ನಾನು ಪೋಸ್ಟ್ಮಾರ್ಟಮ್ ನಾನೇ ಮಾಡ್ತೀನಿ, ನನ್ನ ಕೈಯಾರನ್ನೇ ಪೋಸ್ಟ್ಮಾರ್ಟಮ್ ಮಾಡ್ತೀನಿ. ಭಾಳ ಅವ್ರ ಅಕ್ಕರಂದನ ಭಾಳ ಆಗ್ತೈತೆ, ಅವ್ರ ಫ್ಯಾಮಿಲಿಯವರು ಸತ್ತವ್ರ ಮನೆಯವರು ಭಾಳಷ್ಟು ದುಃಖ ಪಡ್ತಾರೆ. ನಮ್ಮ ನಮಗೊಂದು ಭಾಳಷ್ಟು ಫ್ಯಾಮಿಲಿ ಹಿಂದ್ಗಡೆ ಇರ್ತೈತೆ, ಅಕ್ಕ ತಂಗಿ ತಮ್ಮ ಎಲ್ಲ ಇರ್ತಾರೆ. ದಯಮಾಡಿ ಅವ್ರ ಸಲಾಗಿ ಆದರೂ ಸಹಿತ ತಮಗೆ ಕಳಕಳಿ ವಿನಂತಿ, ನಿಮಗೆ ರಿಕ್ವೆಸ್ಟ್ ಮಾಡಿ ಬೇಡ್ಕೊತೀನಿ. ನಾವೆಲ್ಲ ದಯಮಾಡಿ ಈ ಹೆಲ್ಮೆಟನ್ನು ನಾವೆಲ್ಲ ಹೆಲ್ಮೆಟನ್ನು ಧರಿಸ್ಬೇಕು, ನಿಮ್ಮ ಜೀವ ಉಳಿಸ್ಬೇಕು. ಒಂದ್ಸಲ ಇದ್ರೆ 1,000 ರೂಪಾಯಿ ಕೊಡ್ತಂದ್ರೆ ನಿಮ್ಮ ಆಚೆ ಮುಂದೆ ಮೊಮ್ಮಕ್ಕಳು ಎಲ್ಲ ಇದನ್ನೇ ಹಾಕ್ಬೋದು, ಏನೂ ಆಗಲ್ಲ. ದಯಮಾಡಿ ತಾವೆಲ್ಲ ಇದ್ರ ಬಗ್ಗೆ ನಾವು ಪೊಲೀಸ್ನವ್ರು ಫೈನ್ ಹಾಕ್ತಾರಂತ ಹೇಳಿ ಹಂಗೆ ಹಾಕ್ಬೇಡ್ರಿ. ನಿಮ್ಮ ಜೀವನಕ್ಕೆ ನಿಮ್ಗೆ ಇದಕ್ಕಾಗಿ ನೀವು ಹಾಕ್ಕೊಡಿ. ದಯಮಾಡಿ ನಿಮಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ. ದಯಮಾಡಿ ತಾವೆಲ್ಲ ಹೆಲ್ಮೆಟನ್ನು ಹಾಕ್ಕೋಬೇಕು. ಹಾಕ್ಕೋತೀರಲ್ಲ, ನಾಳೆ ಎಲ್ಲ ಹಾಕ್ಕೊತೀರಿ. ದಯಮಾಡಿ ಹಾಕ್ಕೊಡ್ರಿ.